ಚರಣ ಮುಖ್ಯ ಅಂಬರೀಷಾಖ್ಯ ತಾನುರಿದು ಲೋಕಕ್ಕೆ ಬೆಳಕನ್ನೆಯುವಂತಹ ಸೂರ್ಯನಿಂದಲೇ ಪ್ರವರ್ತಿತವಾದ ವಂಶ. ಇಕ್ಷುರಸ ಅರ್ಥಾತ್ ಕಬ್ಬಿನ ರಸ, ಅದರ ಮಾಧುರ್ಯವನ್ನು ತನ್ನ ವಂಶದ ಉನ್ನತಿಗೆಯ ಮೂಲಕವಾಗಿ ಲೋಕಕ್ಕೆ ಉಣಬಡಿಸುವ ದೀಕ್ಷೆಯನ್ನು ಈ ವಂಶ ಹೊಂದಿದ್ದು ತನ್ನ ಪೂರ್ವಜನಾದಂತಹ ಇಕ್ಷುವಾಕುವಿನಿಂದಲಾಗಿ. ಚಾರಿತ್ರ್ಯ, ಗುಣ, ಶೀಲ, ಧರ್ಮಾಚರಣೆ, ಸತ್ಯನಿಷ್ಠೆ ಈ ಮೊದಲಾದಂತಹ ಗುಣಗಣ ಸಮನ್ವಿತತೆಯಿಂದಲೇ ನ್ಯಾಯಾನ್ಯಾಯ ನಿರ್ಣಯದಲ್ಲಿ ಧರ್ಮಾಧರ್ಮ ವಿವೇಚನೆಯಲ್ಲಿ ಹಿಮವತ್ ಪ್ರಾಂತ್ಯದಿಂದ ತೊಡಗಿ ಆರ್ಯಾವರ್ತದ ದಕ್ಷಿಣ ಭಾಗದ ತುತ್ತ ತುದಿಯ ತನಕ ಅಮೋಘವಾದ ಅಕಳಂಕಿತವಾದಂತಹ ಕೀರ್ತಿಗೆ ಈ ವಂಶ ಭಾಜನವಾದದ್ದು ಇತಿಹಾಸ. ನಭಾಗನ ಸುತನಾಗಿ ಅಂಬರೀಷನೆಂಬ ಅಭಿದಾನವನ್ನು ಹೊಂದಿ ಈ ಧರೆಯನ್ನು ಪಾಲಿಸುವಲ್ಲಿ ಪೂರ್ವಾರ್ಜಿತವಾದಂತಹ ಪುಣ್ಯದ ಪ್ರಭಾವ ಅತಿಶಯವಾದದ್ದು ಎಂಬುದನ್ನು ಬಲ್ಲೆ. ಅಮೋಘ ಕೀರ್ತಿ ಸಂಯುಕ್ತರಾಗಿ ಧವಳ ಕೀರ್ತಿಯನ್ನು ಸ್ಥಾಪಿಸಿದಂತಹ ಪೂರ್ವಜರ ಅನ್ವಯಕ್ಕೆ ಯಾವುದೇ ತೆರನಾದಂತಹ ವ್ಯತಿರೇಕ ಸಂಭವಿಸದಂತೆ ಕರ್ಮಾಚರಣೆಯಲ್ಲಿ ನಿರತನಾಗಿದ್ದುಕೊಂಡು ಯಾಗಯಜ್ಞಾದಿಗಳಲ್ಲಿ ನಿಷ್ಠನಾಗಿದ್ದುಕೊಂಡು ಪ್ರಜಾ ಪರಿವಾರವನ್ನು ಸ್ವಕುಟುಂಬದ ಸದಸ್ಯರೆಂಬ ಪರಿಭಾವದಲ್ಲೇ ಸೇವಿಸ್ತಾ ಇದ್ದರೂ ಅಸಾಮಾನ್ಯವಾದಂತಹ ಸಿದ್ಧಿಯಾಗುವುದು ಕೇವಲ ಪೌರುಷದಿಂದ ಅಲ್ಲ, ದೈವಿಕವಾದಂತಹ ಭಕ್ತಿಯಿಂದ, ಶ್ರದ್ಧೆಯಿಂದ, ಉಪಾಸನೆಯಿಂದ ಎಂಬುದನ್ನು ಅರಿತವನೇ ಮುನಿಮನೀಷಿಗಳಾದನ್ನು ಸೇವಿಸುವಂತಹ ವಂಶದ ಪ್ರವೃತ್ತಿಯನ್ನು ಊರ್ಜಿತವಾಗಿಸಿದೆ. ಬಂದಂತಹ ಜಾನವರೇಂದ್ರರಾದಂತಹ ನಾರದರು ಏಕಾದಶಿ ವ್ರತದ ಮಹತ್ವವನ್ನು ಸಾರಿ ದ್ವಾದಶಿಯ ಪಾರಣಿಯನ್ನೇ ಲಕ್ಷ್ಯವಾಗಿಸಿಕೊಂಡು ಅದಕ್ಕೆ ಪ್ರಾಶಸ್ತ್ಯ ಪ್ರಾಮುಖ್ಯವನ್ನು ಕಲ್ಪಿಸಿಕೊಂಡು ಏಕಾದಶಿ ವ್ರತಾಚರಣೆ ಮಾಡುವಂತಹ ವಿಧಿವಿಧಾನಗಳನ್ನು ಸಾಂಗೋಪಾಂಗವಾಗಿ ವಿವರಿಸಿದರು. ದಶ ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಪಂಚಕವಾಗಿ, ಕರ್ಮೇಂದ್ರಿಯಗಳು ಪಂಚಕವಾಗಿ ನಾವು ಹೊಂದಿಯೇ ಇರುವುದು ನಮ್ಮ ಪ್ರವೃತ್ತಿಗೆ ಕಾರಣವಾದದ್ದು. ಏಕಾದಶ ಇಂದ್ರಿಯ ಮನಸ್ಸು ಈ 11 ನಿಯಂತ್ರಣದಲ್ಲಿರಿಸಿ ದಶೇಂದ್ರಿಯಗಳ ಪ್ರವೃತ್ತಿಗೆ ಕಾಂದ್ರವಾಗುವಂತಹ ಮನಸ್ಸನ್ನು ಹತೋಟಿಯಲ್ಲಿರಿಸುವುದರ ದ್ಯೋತಕವಾಗಿ ಏಕಾದಶಿ ವ್ರತಾಚರಣೆ. ಅದನ್ನು ಸಮಗ್ರವಾಗಿ ಯಾವ ಜೀವ ಪಾಲಿಸಿದ್ರೆ ದ್ವಾದಶ ಸ್ಥಾನದಲ್ಲಿರುವಂತಹ ಭಗವಂತನ ಅನುಗ್ರಹ ಅದೇ ದ್ವಾದಶಿಯ ಪಾರಣೆ. ಸರಿ, ಈ ಸಾಂಖ್ಯಾತಿಕ ಅರ್ಥವನ್ನು ಸರಳವಾಗಿ ಅನುಷ್ಠಾನಗೊಳಿಸುವುದಕ್ಕೆ ಬೇಕಾಗಿ ನಾನು ಮಾತ್ರ ಅಲ್ಲ ಜನಪದದಲ್ಲೂ ಇದರ ಕುರಿತಾದ ಜಾಗೃತಿಯನ್ನು ಮೂಡಿಸ್ತಾ ಪ್ರಜಾಪಾಲಕನಾದವನು ಆದರ್ಶದ ಎತ್ತರದಲ್ಲಿ ಇರುವುದರಿಂದ ಆಚರಣೆಯ ಮೂಲಕವಾಗಿ ಆದರ್ಶ ಬೋಧಿಸಬೇಕೆಂಬ ಆಶಯವನ್ನು ಅನುಸರಿಸಿ ವ್ರತಾಚರಣೆಯನ್ನು ನಿಯಮನಿಷ್ಠೆಯಿಂದ ಮಾಡ್ತಾ ಬಂದದ್ದು. ಸರಿ, ಏಕಾದಶಿ ಇಂದು ಹರಿದಿನವಿಂದು ಹರಿಸಂಪ್ರೀತ್ಯರ್ಥವಾಗಿ ಪೂಜೆ ಪುರಸ್ಕಾರಾದಿಗಳಲ್ಲಿ ನನ್ನನ್ನು ತೊಡಗಿಸಿಕೊಳ್ಳಬೇಕಾದ ಬದ್ಧತೆ ಇದ್ದರೂ ಪ್ರಜಾಸೇವನೆಯು ಅದರ ಒಂದು ಅಂಗ ಎಂಬುದರಿಂದ ಎಂದಿನಂತೆಯೇ ಸಮಾಹಿತವಾದಂತಹ ಈ ಸಮಾವೇಶವನ್ನು ಒಡ್ಡೋಲಗವನ್ನು ಮಂತ್ರಿಮಂಡಲಿಕರ ಜೊತೆಗೂಡಿಕೊಟ್ಟು ಒಂದು ಹಂತದಲ್ಲಿ ಎಲ್ಲ ಪ್ರಜಾ ಕಾರ್ಯವು ಇವತ್ತಿನ ದಿಲ್ಲಿಗೆ ಸಂಪನ್ನವಾಯಿತು ಎಂಬ ಹಂತದಲ್ಲಿ ಇನ್ನು ಮಾಡಬೇಕಾದದ್ದು ಹರಿಪೂಜನ. ಮುಹೂರ್ತ ಸನ್ನಿಹಿತವಾಗುತ್ತಾ ಉಂಟು ಅಂತ ಪುರೋಹಿತರು ಬೋಧಿಸ್ತಾ ಇದ್ದಾರೆ. ದೇವ ಮಂದಿರವನ್ನು ಸೇರಿಕೊಳ್ಳಬೇಕಾಗಿದೆ. ಹಾಗೆ ಹೋಗಿ ಸಂವತ್ಸರದ ಪರ್ಯಂತ ಭೂಪತಿ ವ್ರತಾಚರಣೆಯಲ್ಲಿ ನಿಮಗ್ನಾಗಿ ಒಂದು ಸಂವತ್ಸರ ಸಮೀಪಿಸ್ತಾ ಉಂಟು ಅಂತ ಸೂಚಿಸಿದರು ಪುರೋಹಿತರಾದವರು. ಆಚಾರ್ಯ ವಸಿಷ್ಠರ ಆಚಾರ್ಯತ್ವ ಇದ್ದರೂ ಕೂಡ ಪ್ರತಿ ಬಾರಿಯೂ ಅವರನ್ನು ನಿರ್ಬಂಧಿಸುವುದಕ್ಕಿಲ್ಲ, ಹರಿದಿನವನ್ನು ಅವರೂ ಸಾಂಗೋಪಾಂಗವಾಗಿ ಆಚರಿಸುವವರೇ. ಅವರಿದ್ದರೆ ನನಗೂ ಸಮಾಧಾನ. ಹಾಗೆ ಅಂತ ಅವರ ನಿರ್ದೇಶಾನುಸಾರವಾಗಿ ಅವರ ಶಿಷ್ಯ ಘಟನದಲ್ಲಿ ಯಾರು ಬಂದರೂ ಆಚಾರ್ಯತ್ವವನ್ನು ಅವರಲ್ಲಿ ನಿಕ್ಷೇಪಿಸಿ ಅವರ ಸೂಚನೆಯಂತೆಯೇ ಹರಿಪೂಜಾದಿಗಳನ್ನು ವಿರಚಿಸ್ತಾ ದ್ವಾದಶಿಯ ಪಾರಣೆಗಿಂತ ಪೂರ್ವದಲ್ಲಿ ಭೂಮಿಯಲ್ಲಿ ನಡೆದಾಡುವ ದೇವತೆಗಳು ಅಂತ
ಪ್ರಭುವಿಗೆ ನೆಗಳುತ್ತೇ ಇದ್ದರು. ಪ್ರಭುವಾದವನು ಮಾನಿಸಬೇಕಾದದ್ದು ಭೂ ದಿವಿಜರಾದಂತಹ ಸುರರನ್ನು, ಭೂ ಸುರರನ್ನು ಅವರನ್ನೇ ಸಂತರ್ಪಣೆಗಾಗಿ ಆಹ್ವಾನಿಸಿ ಸಮಗ್ರವಾಗಿ ದಾನ ದಕ್ಷಿಣಗಳಿಂದ ಅವರನ್ನು ಸಂತುಷ್ಟಿಪಡಿಸಿ ಸುಗ್ರಾಸ ಭೋಜನವನ್ನು ಅವರಿಗೆ ಒದಗಿಸಿ ಹಸ್ತೋದಕವನ್ನಿಕ್ಕಿ ಅವರು ಉಂಡು ತೇಗಿ ಆಶೀರ್ವದಿಸುವುದನ್ನೇ ಕಾಯ್ತಾ ಕುಳಿತವನಿಗೆ ಪಡೆದ ದಾನ ದಕ್ಷಿಣಗಳಿಂದ ಸಂತುಷ್ಟರಾದಂತಹ ಅವರು ಇತೋ ಪ್ರತಿಶಯವಾದಂತಹ ಕೀರ್ತಿನಲ್ಲಿ ವರ್ಧಿಸಲಿ ಅಂತ ಆಶೀರ್ವದಿಸಿದರು. ಆಶೀರ್ವದಿಸಿದ ಮೇಲೆ ಕೊನೆಯದ್ದಾಗಿ ದೇವರಿಗೊಂದು ಮಂಗಳಾರತಿಯನ್ನು ಬೆಳಗಿ ವಿಷ್ಣುಪಾದೋದಕವನ್ನೇ ತೀರ್ಥವಾಗಿ ಪ್ರಥಮ ಸೇವನಾಯೋಗ್ಯವಾದಂತಹ ವಸ್ತುವಾಗಿ ಸ್ವೀಕರಿಸಿದ ಮೇಲೆ ಉಳಿದಂತೆ ಉದರಂಭರಣಕ್ಕೆ ಬೇಕಾದದ್ದು. ಆದ್ದರಿಂದಲೇ ಒಂದು ವರ್ಷದ ತನಕ ಭಂಗ ಬಾರದಂತೆ ವ್ರತಾಚರಣೆ ಮಾಡಿ ಅದರ ಫಲ ಕೈ ಸೇರುವಂತೆ ಮಾಡುವಲ್ಲಿ ನನ್ನ ಕರ್ತೃತ್ವಕ್ಕಿಂತಲೂ ಭಗವಂತನ ಕಾರುಣ್ಯ ಅಲ್ಲೋ ದೊಡ್ಡದು. ನಿಜ. ಹಸನಾದವನ ಮಾಲೆ ಗದೆ ಸುದರ್ಶನವಾಯ ಬಿಸದ ಶಂಖಾದಿಗಳ ಧರಿಸಿ ಲಕ್ಷ್ಮೀಶ ಸುನಗುತ ಮೈ ದೋರಿ ನೆಲರಂಬರೀಶ ಜಯ ಜಯ ಪಟ್ಟದ ದೇವರ ಜೊತೆಯಲ್ಲೇ ವಿರಾಜಿತನಾದಂತಹ ಶಾಲಗ್ರಾಮ ಸ್ವರೂಪದಿಂದಲೂ ಮೂರ್ತಿಮತ್ತಾಗಿಯೂ ವಿರಾಜಿತನಾದಂತಹ ಆ ಮಹಾಸ್ವಾಮಿ ಶ್ರೀಮನ್ನಾರಾಯಣ ಇತೋ ಪ್ರತಿಶಯವಾದಂತಹ ವ್ರತಾಚರಣೆಯಲ್ಲಿ ಧರ್ಮಕರ್ಮ ನಿರತಿಯಲ್ಲಿ ನನಗೆ ಅನುಗ್ರಹಿಸಬೇಕು, ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗುವಂತೆ ಆಶೀರ್ವದಿಸಬೇಕು ಅಂತ ಪ್ರಣಾಮ ಪುರಸರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ನೀನೇ ಸಕಲ ಜೀವಾತ್ಮರುಳಿರುವ ಚೈತನ್ಯ ಸಪೀತ ವಸ್ತ್ರಂ ಸರಸೀರುಹೇ ಕ್ಷಣಂ ಸಹಾರ ವಕ್ಷಸ್ಥಳ ಶೋಭಿ ಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜ. ಧನ್ಯ ಧನ್ಯ. ಕೇಳಿನ ಸುನಗುತ್ತ ಲಕ್ಷ್ಮೀ ಲೋಲ
ಚ್ಯುತಿ ಇಲ್ಲದ ಅಚ್ಯುತನ ಸಂದರ್ಶನ ಲಭ್ಯ ಆಯಿತು. ಹೌದು, ಯಾವುದನ್ನು ಕಷ್ಟ ಅಂತ ಜನರು ಭಾವಿಸ್ತಾರೋ ಅದು ಕಷ್ಟ ಅಂತಲೇ ಭಾವಿಸ್ತಾ ಇದ್ದೇವು ಅಂತಾದ್ರೆ ಒಂದಡಿಯನ್ನಿಡುವುದಕ್ಕೂ ನಾವು ಕಷ್ಟಪಡಬೇಕಾಗುತ್ತದೆ. ಸತ್ಯ. ಆದರೆ ಒದಗಿ ಬರುವಂತಹ ಕಷ್ಟಗಳ ಬಗೆಗೆ ಕಲ್ಪನೆಯನ್ನು ಹೊಂದದೆ ಅವೆಲ್ಲವೂ ಕೂಡ ನಿರಾತಂಕವಾಗಿ ದೇವನೊಲುಮೆಯಿಂದಲೇ ಆಗುತ್ತದೆ ಅಂತ ಭಾವಿಸಿ ವ್ರತಾಚರಣೆಯಲ್ಲಿ ತೊಡಗಿಕೊಂಡವನು ನೀನು. ನೀನು ಮಾಡಿದಂತಹ ಮಂಗಳಾರತಿ ಇರಬಹುದು, ಒದಗಿಸಿದಂತಹ ನೈವೇದ್ಯವೇ ಇರಬಹುದು, ನಿನ್ನ ಮನಸ್ಫೂರ್ತಿಕವಾದಂತಹ ನನಗೆ ನಮನವನ್ನು ಸಲ್ಲಿಸಿದ್ದಿರಬಹುದು, ಎಲ್ಲವೂ ಪ್ರೀತವಾಗಿದೆ, ಸಂಪ್ರೀತವಾಗಿದೆ. ಆ ಕಾರಣಕ್ಕಾಗಿಯೇ ನಿನ್ನ ಮುಂಭಾಗದಲ್ಲಿ ಮೈದೋರಿದವನಿದ್ದೇನೆ, ಹೀಗೆ ಕೇಳುತ್ತಾ ಇದ್ದೇನೆ. ನಿನ್ನ ಭಕ್ತಿಗೆ ಒಲಿದಂತಹ ನಾ ಕೇಳುವುದಿಷ್ಟೇ, ನಿನಗೇನು ಬರಬೇಕು ಅಂತ ಕೇಳಿ. ಚರಣ ಪೂಜೆಯ ಮನವನೆಮ್ಮನಿ ಅಗಣಿತವಾದ ಗುಣಗಣಗಳ ಧಾಮವೆಂಬುದಾಗಿ ಗುರುಪದೇಶ ನಮಗೆ. ಮಾತ್ರವಲ್ಲ, ನಿನ್ನ ಕಟಾಕ್ಷ ವೀಕ್ಷಣಕ್ಕೀಡಾದವರಿಗೆ ಈ ಪ್ರಪಂಚದಲ್ಲಾಗಲಿ ಪರಾತ್ಪರವಾಗಿ ಪರಲೋಕವಾಸದಲ್ಲಾಗಲಿ ಯಾವುದೇ ಕುಂದುಕೊರತೆಗಳು ಯಾವ ಕಾಲದಲ್ಲೂ ಬರುವುದಕ್ಕಿಲ್ಲ ಎಂಬುದು ಶ್ರುತಿ ಸಮ್ಮತವಾದಂತಹ ಸಿದ್ಧಾಂತ. ಅಂತಹ ನೀನೆ ಆಚರಿಸಿದ ಅಲ್ಪವ್ರತಕ್ಕಾದರೂ, ಅಂದ್ರೆ ವ್ರತ ಸಣ್ಣದು ಅಂತ ಅಲ್ಲ, ಆಚರಿಸಿದ ವಿಧಾನದಲ್ಲಿ ಅಲ್ಪತನ ಇದ್ದರೂ ಕೂಡ ಅದನ್ನೇ ಮಹತ್ತಾಗಿ ಸ್ವೀಕರಿಸಿ ಪರಮಗಳ ಪರಮಾಣುವನ್ನು ಪರ್ವತೀಕರಿಸುವಂತಹ ಪ್ರಮೇಯವನ್ನು ಸಾಧಿಸ್ತಾ ದರ್ಶನವನ್ನೀಯುವಂತಹ ಮಹಾಯೋಗ ಅದು ನನಗೆ ಸಿದ್ಧಿಸಿದ್ದು ಇದು ಪುಳಕಿತಾನಂದ ಗಾತ್ರನನ್ನಾಗಿಸಿದೆ. ಓಹೋ, ಸಂಪ್ರೀತನಾದಂತಹ ನಿನ್ನ ಸಂಪ್ರೀತಿಯ ದ್ಯೋತಕವಾಗಿ ವರ ಕೇಳುತ್ತಾ ಇತ್ತು. ಏನು ಬೇಕು ಕೇಳು, ನಾನು ಅದನ್ನು ಒದಗಿಸಿಕೊಡ್ತೇನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನ ಅರ್ಚನಂ ಸಖ್ಯಂ ದಾಸ್ಯಂ ಮತ್ತೆ ಸಖ್ಯಂ ಆತ್ಮನಿವೇದನ. ಹಾಗೆ ಅರ್ಚನಾ ವಂದನೆ, ಸಖ್ಯ ದಾಸ್ಯ ಆತ್ಮನಿವೇದನೆ, ಶ್ರವಣ ಕೀರ್ತನೆ ಇದೆಲ್ಲವೂ ಕೂಡ ನಿನ್ನೆಡೆಗೆ ಭಕ್ತಿಯನ್ನು ತೋರುವುದಕ್ಕಿಂತ ಒಂದೊಂದು ಮಾರ್ಗಗಳಂತೆ. ಕೇಳಿದ್ದರಲ್ಲೆಲ್ಲ ನಿಮ್ಮ ನಾಮವೇ ಸ್ಮರಣೆಗೆ ಬರುವಂತೆ, ನಿನ್ನನ್ನು ಸದಾ ಸರ್ವದಾ ವಂದಿಸ್ತಾ ಇರುವಂತೆ, ನಿನ್ನ ಪಾದ ಸೇವೆ ಎಂಬ ಅನುಸಂಧಾನದಲ್ಲಿ ಸರ್ವ ಕರ್ಮಾಚರಣೆಯನ್ನು ನಾ ಮಾಡುವಂತೆ, ನಿನ್ನಲ್ಲಿನ ಸಖ್ಯಭಾವವನ್ನು ಯಾವತ್ತೂ ಕಳೆದುಕೊಳ್ಳದಂತೆ, ನಿನ್ನ ಚರಣದ ದಾಸಾನುದಾಸನಾಗಿಯೇ ಯಾವ ಜೀವ ಬದುಕುವಂತೆ ಅನುಗ್ರಹಿಸಬೇಕು ಅಂತ ಪೊಡಮಟ್ಟು ಕೇಳ್ತೇನೆ. ಜೊತೆಯಲ್ಲೇ ಯಾವುದೋ ಕರ್ಮವಶದಿಂದಲೇ ಪತಿತರಾಗಿ ಜೀವಿಗಳಾಗಿ ಹುಟ್ಟಿರಬಹುದಾದ ನಾವು ಕರ್ಮಕ್ಷಯವಾದ ಮೇಲೆ ನಿನ್ನ ಕಾರುಣ್ಯ ಒಂದಲ್ಲದಿದ್ದರೆ ಮೋಕ್ಷ ಸಾಮ್ರಾಜ್ಯವನ್ನು ಹೊಂದುವುದಕ್ಕೆ ಅಸದಳವಂತೆ, ಅದನ್ನು ಶೇಷಾಯುಷ್ಯ ಕಳೆದ ಮೇಲೆ ಪ್ರಾಪ್ತಿ ಬರುವ ಕಾಲದಲ್ಲಿ ಅನುಗ್ರಹಿಸುವ ಕೃಪೆ ದೊರಬೇಕು. ಆದರೊಂದು ಸ್ವಾಮಿ, ಏನು? ಯಾವುದು ನಿನ್ನ ಸಾಕ್ಷಾತ್ಕಾರಕ್ಕೆ ಸೋಪಾನವಾಯಿತೋ ಅದನ್ನು ಯಾವ ಜೀವ ಭಂಗ ಇಲ್ಲದೆ ಯಾರೂ ಭಂಗಗೊಳಿಸದಂತೆ ಆಚರಿಸುವ ಒಂದು ಸುಯೋಗವನ್ನು ಕರುಣಿಸಬೇಕು ಅಂತ ಪ್ರಾರ್ಥನೆ. ಮೆಚ್ಚಿದೆ ರೂಪ ಮೆಚ್ಚಿದೆ Thank you.
ನಿಚ್ಚಳ ಮನದಿಂದ ಗೀವ ರಾಧನಿಗೆ ಬೆಚ್ಚುವರೆಲ್ಲರೂ ನಿನ್ನ ಮೇಲೆರಗೆ ಅನುದಿನ ನೀನೆಲ್ಲ ನಾಮ ಸಂಸ್ಮರಿಸು ಅನುದಿನ ನೀನೆಲ್ಲ ನಾಮ ಸಂಸ್ಮರಿಸು ಮುನಿಯಲ್ಲದ ತೆರದಲ್ಲಿ ಪ್ರಭವನಾಚರಿಸು ನಿನಗೀವೆ ನಾ ಸುದರ್ಶನ ಹತ್ರವಲ್ಲೋ ನೆನೆದಾಗ ನೆರವೀವ ಎಲ್ಲ ನಾಯೋಥವೋ ಮೆಚ್ಚಿದೆ ಭೂಪ ಮೆಚ್ಚಿದೆ ನಿಚ್ಚಳ ಮನದಿಂದ ಕೈವ ರಾಧನೆಗೆ ಹೆಚ್ಚು ಬರೆಲ್ಲರೂ ನಿಲ್ಲ ಮೇಲರಗೆ ಭೂಪಾಲ್ ಮೆಚ್ಚಿದೆ ಬದುಕಿನ ಪ್ರತಿಯೊಂದು ಜೀವಿಗಳು ಬದುಕೆನ್ನುವುದು ಸುಖಮಯವಾಗಬೇಕು ಅಂತಲೇ ಬಯಸ್ತಾರೆ. ಅದರಲ್ಲಿಯೂ ದೇವನಾದವನು ಒಲಿದು ಬಂದು ಏನು ಬೇಕು ಅಂತ ಕೇಳಿದ್ರೆ ಬದುಕಿನ ಕಷ್ಟವನ್ನು ದೂರ ಮಾಡು ದೇವರೇ, ಬದುಕಿಗೊಂದು ಭವ್ಯತೆಯನ್ನು ಒದಗಿಸಿಕೊಡು ಅಂತ ಕೇಳಿದ್ರೆ ನೀ ಬಯಸಿದ ಬಯಕೆ ಎನ್ನುವುದು ಮಹತ್ತಾದುದು ಎನ್ನುವುದನ್ನು ನಾನು ಅರಿತಿದ್ದೇನೆ. ಬಯಸಿದ್ದು ನಾನು ಅದನ್ನೇ, ಆದರೂ ವಿಧಾನ ಮಾತ್ರ ಅಲ್ಪ ಬದಲಾದದ್ದು. ನಾವು ದುಃಖ ದೂರ ಮಾಡುವುದಕ್ಕೆ ನಮ್ಮ ಮತೀಯ ಮಿತಿಯಲ್ಲಿ ಮಾರ್ಗವನ್ನು ಹುಡುಕುತ್ತಾ ನೀನು ಇಂತಿಂತದ್ದನ್ನು ಕೊಡು ಅಂತ ದೇವರಲ್ಲಿ ಕೇಳುವುದು ಅದಕ್ಕಿಂತ ಸುಲಭ ಅಂತ ನನಗೆ ಕಂಡದ್ದು. ನಾವು ದೇವರನ್ನೇ ಬೇಡುವುದು. ಹೌದು, ದುಃಖ ವಿದೂರನಾದ ಗುಣಪರಿಪೂರ್ಣನಾದಂತಹ ಸದಾ ಆನಂದಧಾಮ ನೆನೆಸಿದಂತಹ ದೈವವನ್ನೇ ನಾವು ಅಪೇಕ್ಷಿಸಿದರೆ ಅವನಲ್ಲಿ ಇಲ್ಲದ್ದು ನಮಗೆ ಹೊಂದುವುದೇ. ಜೀವನಾದವನು ಆತ್ಮೋನ್ನತಿಯನ್ನು ಹೊಂದುವುದಕ್ಕೆ ಮಾರ್ಗ ಎನ್ನುವುದು ಭಕ್ತಿಯದ್ದೇ ಇರ್ತದೆ. ಆ ಭಕ್ತಿಯ ಮಾರ್ಗವನ್ನೇ ನಾ ಸಂಚರಿಸಬೇಕು ಎನ್ನುವ ಬಯಕೆಯನ್ನು ನೀ ಹೊಂದಿದೆಯಲ್ಲ, ಅದರಲ್ಲಿಯೂ ಕೂಡ ನಿರಂತರವಾಗಿ ನಿನ್ನ ಬದುಕಿದ್ದಲ್ಲಿಯವರೆಗೂ ಕೂಡ ನನ್ನ ವೃತಾಚರಣೆಯಲ್ಲೇ ತೊಡಗಿಕೊಳ್ಳಬೇಕು ಎನ್ನುವಂತಹ ನಿನ್ನ ಮಹದ್ ಅಪೇಕ್ಷೆ ಎನ್ನುವುದು ಆಂತರಂಗಿಕವಾಗಿ ನನ್ನ ಹೃದಯಕ್ಕೆ ಹತ್ತಿರವಾಗುತ್ತಾ ಇದೆ. ನಿನ್ನ ದರ್ಶನ ಮಾತ್ರದಿಂದಲೇ ಲಕ್ಷ್ಯ ಸಿದ್ಧಿ. ಒಂದು ಒಳ್ಳೆಯ ವಿಚಾರದಲ್ಲಿ ತೊಡಗಿಕೊಳ್ತಾನೆ ಅಂತ ಆದ್ರೆ ಅದಕ್ಕೆ ತೊಂದರೆಯನ್ನು ಕೊಡುವುದಕ್ಕೆ ಹಲವರು ಹಲವು ವಿಧಾನದಲ್ಲಿ ಉಪಚರಿಸ್ತಾರೆ ತಾನೆ. ಹಾಗಂತ ಬಂದವರೆಲ್ಲವರಿಗೂ ಕೂಡ ನಿನ್ನಿಂದ ಉತ್ತರವನ್ನು ಪ್ರತ್ಯುತ್ತರವನ್ನು ಕೊಡುವುದಕ್ಕಾಗುವುದಿಲ್ಲ. ಹಾಗಂತ ನನ್ನ ವೃತದಲ್ಲಿರುವಾಗ ನಿನಗಂತಹ ತೊಂದರೆ ಬರ್ತದೆ ಅಂತ ಆದ್ರೆ ನಿನಗದೊಂದು ರಕ್ಷೆಯೂ ಬೇಕು, ನನ್ನ ಕರದಲ್ಲಿ ಇರುವಂತಹ ಸುದರ್ಶನ. ಹೌದು, ಇದು ಸುದರ್ಶನ ಎನ್ನುವುದು ಕೇವಲ ಶತ್ರುಘಾತಿಗೆ ಇದ್ದದ್ದಲ್ಲ, ಬದಲಾಗಿ ಅಜ್ಞಾನದಿಂದಲೇ ತುಂಬಿರುವವರಿಗೆ ಸುಜ್ಞಾನವನ್ನು ಒದಗಿಸುವುದಕ್ಕೆ ಇರುವುದು, ಒಳ್ಳೆಯ ದರ್ಶನವನ್ನು ಕೊಡುವುದಕ್ಕೆ ಇರುವಂತಹದ್ದು. ಈ ಸುದರ್ಶನವನ್ನು ನಿನ್ನ ಕರಕ್ಕೆ ಕೊಡುತ್ತಾ ನಿತ್ಯ ನಿರಂತರವಾಗಿ ಇದರ ಉಪಾಸನೆಯನ್ನು ನೀ ಮಾಡುತ್ತಾ ಇಷ್ಟ ಸಾಧಕವಾದಂತಹ ಅನಿಷ್ಟ ಬಾಧಕವಾದಂತಹ ಸಹಸ್ರಾರ ಬೆಂಬಲಗಳತೆಯನ್ನು ಹೊಂದಿದ ಕೋಟಿ ಸೂರ್ಯ ಸಮಪ್ರಭೆಯನ್ನು ತೋರವಲ್ಲಂತಹ ಯೋಗ್ಯತಾ ವಿಶೇಷವನ್ನು ಹೊಂದಿದ ಹರಿಕರ ವಿರಾಜಿತವಾದ ಶ್ರೀಚಕ್ರ ಧನ್ಯೋಸ್ಮಿ. ಹರಿಯನ್ನು ಬೇರೆ ಬೇರೆ ಉಪಾಧಿಗಳಿಂದ ಆರಾಧಿಸುವುದಕ್ಕಾಗ್ತದೆ. ಶಾಲಗ್ರಾಮದಿಂದ ತೊಡಗಿ ಒಂದು ತುಳಸಿ ದಳದ ತನಕ ಇನ್ನು ಮುಂದೆ ಹರಿಯ ಉಪಾಸನೆ ಸುದರ್ಶನದ ಮುಖಾಂತರ ಅದನ್ನೇ ಉಪಾಧಿಯಾಗಿಸಿಕೊಂಡು ಅಲ್ಲಿ ಹರಿದರ್ಶನ ನನಗೆ ಸಾಧ್ಯವಾಗಬೇಕು. ಧನ್ಯೋಸ್. ನಿನ್ನ ಬದುಕು ಸುಖಮಯವಾಗಿ ಇರಲಿ. ಹರಿದಿನದಂದು ಸಿಕ್ಕಿದ ಪರಮ ಪ್ರಸಾದ ಹರಿದರ್ಶನದ ಸುಯೋಗದ ಪರಿಣಾಮ. ಇದನ್ನು ದೇವ ಮಂದಿರದಲ್ಲಿ ಸ್ಥಾಪಿಸಿ ವಿಶೇಷ ಪೂಜನವನ್ನು ಇಂದು ಮಾಡಿ ಆ ಬಳಿಕವೇ ಹರಿಪ್ರಸಾದವನ್ನು ಸ್ವೀಕರಿಸುತ್ತೇನೆ. ಆಚಾರ್ಯ ನಿರ್ದೇಶದಂತೆ ಮತ್ತೆ ದೇವ ಮಂದಿರವನ್ನು ಸೇರಿಸಿ.